ಉಗಾರ್ಖುರ್ದ್ ಪಟ್ಟಣದಲ್ಲಿ ಹೆಚ್ಚಿದ ಕಳ್ಳರ ಹಾವಳಿ. ಕಳ್ಳರನ್ನು ಹಿಡಿಯುವಲ್ಲಿ ಪೊಲೀಸರು ವಿಫಲ, ರೈತರಲ್ಲಿ ಆತಂಕ. ಕಾಗೋಡ್ ತಾಲೂಕಿನ ಉಗಾರ್ಖುರ್ದ್ ಪಟ್ಟಣದಲ್ಲಿ ಕಳ್ಳರ ಹಾವಳಿ ಮಿತಿಮೀರಿದ್ದು ಪೊಲೀಸರು ಕಳ್ಳರನ್ನು ಹಿಡಿಯುವಲ್ಲಿ ವಿಫಲರಾಗಿದ್ದು ನಾಗರಿಕರು ಆತಂಕಗೊಂಡಿದ್ದಾರೆ. ಕೆಎಐಜಿಎಸ್ ಬ್ಯಾಂಕ್, ಕಲ್ಲಪ್ಪನ ಅವಾಡೆ ಈಜಲ ಕರಂಜಿ, ಜನತಾ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಈಜಲ ಕರಂಜಿ, ಮಲ್ಟಿ ಸ್ಟೇಟ್ ಸೆಡ್ಯೂಲ್ಡ್ ಬ್ಯಾಂಕ್, ಒಂದೇ ಬ್ಯಾಂಕ್ ಸೌಲಭ್ಯ ಅನೇಕ. ಅಗ್ರಿ ಲೋನ್ ಬಡ್ಡಿ ದರ ಶೇಕಡಾ 10, ಕಡಿಮೆ ಅವಧಿಯಲ್ಲಿ ತ್ವರಿತ ಸಾಲ. ಗೋಲ್ಡ್ ಲೋನ್ ಬಡ್ಡಿ ದರ ಶೇಕಡಾ 9, ಯಾವುದೇ ಪ್ರೊಸೆಸಿಂಗ್ ಫೀ ಇಲ್ಲದೆ ತ್ವರಿತ ಸಾಲ. ಅಗ್ರಿ ಹೌಸಿಂಗ್ ಲೋನ್ ಬಡ್ಡಿ ದರ ಶೇಕಡಾ 7.95, ರೈತರ ಜಮೀನುಗಳಲ್ಲಿ ಮನೆ ಕಟ್ಟಿಕೊಳ್ಳಲು ಗೃಹ ಸಾಲ, ಇತರೆ ಬ್ಯಾಂಕ್ಗಳಲ್ಲಿ ಪಾರ್ಕ್ ಹೌಸ್ ಸಾಲ, ನಮ್ಮಲ್ಲಿ ನೇರ ಗೃಹ ಸಾಲ. ಇದಲ್ಲದೆ ಎಲ್ಲ ರೀತಿಯ ಬಿಸಿನೆಸ್ ಲೋನ್, ಪರ್ಸನಲ್ ಲೋನ್, ಮಾರ್ಟ್ಗೇಜ್ ಲೋನ್, ಎಜುಕೇಶನಲ್ ಲೋನ್, ಕನ್ಸೂಮರ್ ಡ್ಯೂರೇಬಲ್ ಲೋನ್ ಸೌಲಭ್ಯ. ಬಿಸಿನೆಸ್ ಲೋನ್ 25 ಲಕ್ಷದವರೆಗೆ, ಟರ್ಮ್ ಲೋನ್ ಶೇಕಡಾ 9 ಬಡ್ಡಿ ದರ, ಕ್ಯಾಶ್ ಕ್ರೆಡಿಟ್ ಶೇಕಡಾ 9 ಬಡ್ಡಿ ದರ, ಬಿಸಿನೆಸ್ ಲ್ಯಾಬ್ ಶೇಕಡಾ 11 ಬಡ್ಡಿ ದರ, ವೈಯಕ್ತಿಕ ಸಾಲ ಆಸ್ತಿ ಪ್ಲಡ್ಜ್ ಶೇಕಡಾ 11 ಬಡ್ಡಿ ದರ, ವಾಹನ ಸಾಲ ಇನ್ಸೂರೆನ್ಸ್ ಸಹಿತ ಶೇಕಡಾ 8 ಬಡ್ಡಿ ದರ, ವಾಹನ ಸಾಲ ಇನ್ಸೂರೆನ್ಸ್ ರಹಿತ ಶೇಕಡಾ 8.5 ಬಡ್ಡಿ ದರ. ನಮ್ಮ ಬ್ಯಾಂಕಿನಲ್ಲಿ ಗ್ರಾಹಕರಿಗೆ ಅನೇಕ ವಿಶ್ವ ದರ್ಜೆ ಸೇವೆಗಳು ಲಭ್ಯ. ಮೊಬೈಲ್ ಬ್ಯಾಂಕಿಂಗ್, POS ಮಷಿನ್ ಸೌಲಭ್ಯ, ನೆಟ್ ಬ್ಯಾಂಕಿಂಗ್ ಮತ್ತು SMS ಸೌಲಭ್ಯ, UPI ಪೇಮೆಂಟ್, ಗೂಗಲ್ ಪೇ, ಫೋನ್ ಪೇ ಸೌಲಭ್ಯ, ಜನರಲ್ ಇನ್ಸೂರೆನ್ಸ್, ಲೈಫ್ ಇನ್ಸೂರೆನ್ಸ್, ವಿದೇಶ ವಿನಿಮಯ ಸೌಲಭ್ಯ, ರುಪೇ ಡೆಬಿಟ್ ಕಾರ್ಡ್ ಸೌಲಭ್ಯ, ಲಾಕರ್ ಸೌಲಭ್ಯ, ಡಿಪಾಸಿಟ್ಗಳ ಮೇಲೆ ಆಕರ್ಷಕ ಬಡ್ಡಿ ದರ, ಇನ್ಸೂರೆನ್ಸ್ ಗ್ಯಾರಂಟಿಯೊಂದಿಗೆ ಹಿರಿಯ ನಾಗರಿಕರಿಗೆ ಶೇಕಡಾ 0.50 ಬಡ್ಡಿ, ಟ್ಯಾಕ್ಸ್ ಸೇವಿಂಗ್ ಡಿಪಾಸಿಟ್ ಸ್ಕೀಮ್ ಶೇಕಡಾ 6.5. ನಿಮ್ಮ ಆರ್ಥಿಕ ಅಗತ್ಯತೆಗಾಗಿ ನಮ್ಮ ಬ್ಯಾಂಕ್ಗೆ ನಿಮ್ಮ ಒಂದೇ ಭೇಟಿಯು ನಮ್ಮೊಂದಿಗಿನ ಸಂಬಂಧದ ಉತ್ತಮ ಅವಕಾಶವಾಗಿದೆ. ಪಟ್ಟಣದ ಕೃಷ್ಣಾ ನದಿ ತೀರದ ಪಂಪ್ಸೆಟ್ಗಳು ಕೇಬಲ್ ವೈರ್ ಎರಡನೇ ಬಾರಿಗೆ ಕಳುವಾಗಿದ್ದು ಸುಮಾರು 400 ಫೂಟ್ ಕೇಬಲ್ ಮತ್ತು 1 ಲಕ್ಷ ಮೌಲ್ಯದ 4 ಪಂಪ್ಸೆಟ್ಗಳು ಕಳುವಾಗಿವೆ. 1.5 ತಿಂಗಳ ಹಿಂದೆ 4,000 ಫೂಟ್ ಕೇಬಲ್ ಸೇರಿ 4.5 ಲಕ್ಷ ಮೌಲ್ಯದ ವಸ್ತುಗಳು ಕಳುವಾಗಿ ರೈತರು ಆತಂಕಗೊಂಡಿದ್ದರು. ಆದರೂ ಕಳ್ಳರನ್ನು ಹಿಡಿಯುವಲ್ಲಿ ಪೊಲೀಸರು ವಿಫಲರಾಗಿದ್ದು ಈಗ ಮತ್ತೆ 1.5 ಲಕ್ಷ ಮೌಲ್ಯದ ವಸ್ತುಗಳು ಕಳುವಾಗಿವೆ. ಇದರಿಂದ ಪರಿಸರದ ನಾಗರಿಕರು ಮತ್ತು ರೈತರ ಆತಂಕ ಹೆಚ್ಚಾಗಿದೆ. ಕಳೆದ ವೇಳೆ ಕಳುವಾಗಿದ್ದ ಕೇಬಲ್ ಮತ್ತು ಪಂಪ್ಸೆಟ್ಗಳ ಸ್ಥಳದಲ್ಲಿಯೇ ಹೊಸ ಕೇಬಲ್ ಮತ್ತು ಪಂಪ್ಸೆಟ್ ಅಳವಡಿಸಲಾಗಿದ್ದು ಈಗ ಹೊಸ ವಸ್ತುಗಳು ಕಳುವಾಗಿ ನಾಗರಿಕರ ಭೀತಿಯನ್ನು ಹೆಚ್ಚಿಸಿದೆ. ಇನ್ನಾದರೂ ಪೊಲೀಸರು ಕಳ್ಳರನ್ನು ಹಿಡಿದು ಅವರ ಉಪಟಳವನ್ನು ನಿಯಂತ್ರಿಸುವರೇ ಎಂಬುದೇ ಪಟ್ಟಣದ ನಾಗರಿಕರ ಮತ್ತು ರೈತರ ಪ್ರಶ್ನೆಯಾಗಿದೆ. ಪಂಚ್ ನ್ಯೂಸ್ಗಾಗಿ ಉಗಾರ್ಖುರ್ದದಿಂದ ಪ್ರಭಾಕರ್ ಗೋಂದಳಿ.